2024 ಲೋಕಸಭಾ ಚುನಾವಣೆಗೆ ಎರಡನೇ ಪಟ್ಟಿಯನ್ನ ರಿಲೀಸ್ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ತಯಾರಿ ನಡೆಸ್ತಾ ಇದೆ. ಇದರ ನಡುವೆ ರಾಜ್ಯದಲ್ಲಿ ಟಿಕೆಟ್ ಫೈಟ್ ಶುರುವಾಗ್ಬಿಟ್ಟಿದೆ. ಅದರಲ್ಲೂ ಹಾವೇರಿ ಟಿಕೆಟ್ಗಾಗಿ ಬಿಜೆಪಿಯಲ್ಲಿ ಭಾರಿ ಪೈಪೋಟಿ ನಡೀತಾ ಇದೆ. ಕೊನೆ ಹಂತದಲ್ಲಿ ತನ್ನ ಮಗನಿಗೆ ಟಿಕೆಟ್ ಕೊಡಿಸೋದಕ್ಕೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರು ಟ್ರೈ ಮಾಡ್ತಿದ್ದಾರೆ. ಇದರ ನಡುವೆ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಮಾಜಿ ಸಿಎಂ ಯಡಿಯೂರಪ್ಪನವರು, ಈಶ್ವರಪ್ಪ ಅವರನ್ನ ಬರೋದಕ್ಕೆ ಮನವಿ ಮಾಡ್ತೀನಿ, ನಾನೇ ಅವರನ್ನ ಅಮಿತ್ ಶಾ ಅವರ ಬಳಿ ಕರ್ಕೊಂಡು ಹೋಗಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಶ್ವರಪ್ಪ ಪುತ್ರ ಕೆಇ ಕಾಂತೇಶ್ ಅವರಿಗೆ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ನೀಡಬೇಕು ಅಂತ ಬಿಎಸ್ವೈ ಅವರ ಶಿವಮೊಗ್ಗ ನಗರದ ವಿನೋಬಾ ನಗರದ ನಿವಾಸಕ್ಕೆ ಈಶ್ವರಪ್ಪ ಬೆಂಬಲಿಗರು ಭೇಟಿ ಕೊಟ್ಟಿದ್ರು. ಹಾಗೆ ಹಾವೇರಿ ಟಿಕೆಟ್ ಕಾಂತೇಶ್ ಅವರಿಗೆ ಕೊಡಿಸೋದಕ್ಕೆ ಮನವಿ ಮಾಡಿದ್ರಂತೆ. ಆದರೆ ಕಾರ್ಯಕರ್ತರಿಗೆ ತಿಳಿ ಹೇಳೋ ಕೆಲಸ ಮಾಡಿರೋ ಬಿಎಸ್ವೈ ಈಶ್ವರಪ್ಪ ದೆಹಲಿಗೆ ಬರೋಕ್ ಹೇಳಿ, ಈಶ್ವರಪ್ಪ ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ, ಯಾಕೆ ಚಿಂತೆ ಮಾಡಿದ್ದೀರಾ ಅಂತ ಹೇಳ್ತಿದಾರಂತೆ. ಇನ್ನು ಮಾಧ್ಯಮಗಳ ಜೊತೆ ಮಾತನಾಡಿದ ಬಿಎಸ್ವೈ, ನನ್ನ ಜೊತೆ ಈಶ್ವರಪ್ಪ ಅವರು ಕೂಡ ದೆಹಲಿಗೆ ಬಂದ್ರೆ ಕರ್ಕೊಂಡು ಹೋಗ್ತೀನಿ, ನೇರವಾಗಿ ಅಮಿತ್ ಶಾ ಅವರ ಜೊತೆನೆ ಕೂತು ಮಾತನಾಡಿಸ್ತೀನಿ, ಈಶ್ವರಪ್ಪನವರೇ ದೆಹಲಿಗೆ ನನ್ನ ಜೊತೆ ಬನ್ನಿ ಅಂತ ಮಾಧ್ಯಮಗಳ ಮೂಲಕ ಮನವಿ ಮಾಡ್ತಿದ್ದೀನಿ ಅಂತ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಈಶ್ವರಪ್ಪ ಬೆಂಬಲಿಗರು ಮುತ್ತಿಗೆ ಹಾಕಿದ್ರು. ಹಾವೇರಿಯಲ್ಲಿ ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ಟಿಕೆಟ್ ಕೊಡಲೇಬೇಕು ಅಂತ ಒತ್ತಾಯಿಸಿದ್ರು. ಆ ಬೆಳವಣಿಗೆ ಬೆನ್ನಲ್ಲೇ ಇಷ್ಟೆಲ್ಲ ಆಗ್ತಾ ಇದೆ. ಹಾವೇರಿಯಿಂದ ಕಾಂತೇಶ್ಗೆ ಟಿಕೆಟ್ ಕೊಡದೇ ಇದ್ರೆ ಪಕ್ಷೇತರವಾಗಿ ಸ್ಪರ್ಧಿಸೋದು ಖಚಿತ ಅಂತ ಬೆಂಬಲಿಗರು ಎಚ್ಚರಿಕೆ ಕೊಡ್ತಿದ್ದಾರಂತೆ. ಈಶ್ವರಪ್ಪ ಕೂಡ ಶಿವಮೊಗ್ಗದಿಂದ ಪಕ್ಷೇತರವಾಗಿ ಸ್ಪರ್ಧಿಸ್ತಾರೆ ಅಂತಾನೂ ಕಾರ್ಯಕರ್ತರು ಪ್ರಹ್ಲಾದ್ ಜೋಶಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಸನ್ಮಾನ ಸಮಾರಂಭದ ಕಾರ್ಯಕ್ರಮಕ್ಕೆ ಬಂದಿದ್ದ ವೇಳೆ ಈಶ್ವರಪ್ಪ ಬೆಂಬಲಿಗರು ಪ್ರಹ್ಲಾದ್ ಜೋಶಿ ಅವರಿಗೆ ಮುತ್ತಿಗೆ ಹಾಕಿದ್ರು. ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಕೆಎಸ್ ಈಶ್ವರಪ್ಪ ಅವರು, ಮಗನಿಗೆ ಟಿಕೆಟ್ ಸಿಗೋ ವಿಶ್ವಾಸ ಇದೆ, ಹಾಗಾಗಿ ಯಡಿಯೂರಪ್ಪ ದಿಲ್ಲಿಗೆ ಬನ್ನಿ ಅಂತ ಕರೆದಾಗ ಬರೋದಿಲ್ಲ ಅಂತ ಹೇಳಿದ್ದೇನೆ. ಈ ಹಿಂದೆಯೇ ನಾನು ದಿಲ್ಲಿಗೆ ಹೋದಾಗ ಪಕ್ಷದ ವರಿಷ್ಠರಿಗೆ ನನ್ನ ಅಭಿಪ್ರಾಯವನ್ನ ತಿಳಿಸಿ ಬಂದಿದ್ದೀನಿ. ಪುತ್ರ ಕಾಂತೇಶ್ ಈಗಾಗಲೇ ಹಾವೇರಿ ಕ್ಷೇತ್ರದ ಜನತೆಯ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಇದು ಪಕ್ಷದ ವರಿಷ್ಠರ ಗಮನದಲ್ಲೂ ಇದೆ. ಯಡಿಯೂರಪ್ಪನವರೇ ಕೇಂದ್ರ ಸಂಸದೀಯ ಮಂಡಳಿಯ ಸಭೆಯಲ್ಲಿ ಭಾಗಿಯಾಗ್ತಾರೆ. ಅವರು ಮಾತನಾಡಿದ್ರೂ ವಿಷಯ ಬಗೆಹರಿಯುತ್ತೆ. ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದ್ರ ಬಗ್ಗೆ ಯಾವುದೇ ಆಲೋಚನೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದ್ ಕಡೆಯಲ್ಲಿ, ನನ್ನ ಶಕ್ತಿ ಮೀರಿ ಕಾಂತೇಶ್ಗೆ ಟಿಕೆಟ್ ಕೊಡಿಸೋ ಪ್ರಯತ್ನ ಮಾಡ್ತೀನಿ ಅಂತ ಬಿಎಸ್ವೈ ಹೇಳಿದ್ದಾರೆ. ಆದರೆ ಇದನ್ನ ಹೈಕಮಾಂಡ್ ಯಾವ ರೀತಿ ಪರಿಗಣಿಸುತ್ತೆ? ನಿಜಕ್ಕೂ ಈಶ್ವರಪ್ಪನವರ ಮಗನಿಗೆ ಹಾವೇರಿಯಿಂದ ಟಿಕೆಟ್ ಕೊಡೋ ಮನಸ್ಸು ಮಾಡುತ್ತಾ? ಒಂದ್ ವೇಳೆ ಟಿಕೆಟ್ ಸಿಗದೇ ಇದ್ರೆ ಈಶ್ವರಪ್ಪ ಅವರ ಮುಂದಿನ ನಡೆ ಏನಾಗಿರಬಹುದು ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ.